नमस्कार एल्लरिगू वेलकम बैक टू माय यूट्यूब चैनल मिसेस व्लॉग्स फ्रेंड्स नानिवत्तु नम्म नेरेकवरे एवरे आदंतह बीएसएफ योधा कंडिगे सदाशिव नायक अवर मनेयल्लिद्देने अवर जीवन अनुभव मत्तु अवर वृत्ति बदुकिन ओंदु एनवर अनुभव इदे अदन्नेल्ल नावु अवरिंद केळि तिळ्कोळ्ळोण बन्नि नमस्कार सर ऊरीवरे आगे परिचय अंत वीक्षक कंडिगेयल्लि ऐतप नायक सरस्वती दंपतियर मोदल पुत्र जन्मिसि पर्ल शालेयल्लि ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿ ಹಾಗೂ ಪಿಯುಸಿ ಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ಕಾಸರಗೋಡು ಗವರ್ನಮೆಂಟ್ ಕಾಲೇಜಿನಲ್ಲಿ ಪೂರೈಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಲಿಕ್ಕೆ ಅನುಕೂಲ ಸ್ಥಿತಿಯಲ್ಲಿ ಇರಲಿಲ್ಲ ನಾವು ಆದರೆ ಇದು ಸೆಕೆಂಡ್ ಇಯರ್ ಹೌದು बड़तन टाइम विद्याभ्यास साध्य आगे ना ऊरी कूली केस स्वल्प मट्टिगे तंदे तायारिगे प्रोत्साहवागि स्वल्प मट्टिगे अवरिगे सहायवागि इर्तिदे इंत समय ನನ್ನ ಆತ್ಮೀಯರು ಹಾಗೂ ಪೂಜ್ಯ ಮಿತ್ರರು ಆಗಿರುವಂತ ಶ್ರೀ ಗೋವಿಂದ ನಾಯಕ ಚುಡ್ಕಿ ಗೋವಿಂದ ನಾಯಕ ಅವರು ಕಂಡಿಗೆ ಹೌದು ಹೌದು ಅವರು ನಮಗೆ ಎಲ್ಲ ವಿಷಯದಲ್ಲೂ ಅವರು ಒಂದು ರೀತಿಯಲ್ಲಿ ರಿಲೇಶನ್ ಮತ್ತೊಂದು ಆದ್ರೆ ರಿಲೇಶನ್ ಅಂತ ಅವರು ಯಾವಾಗಲೂ ಇರಲಿಲ್ಲ ನಮ್ಮೊಟ್ಟಿಗೆ ಫ್ರೆಂಡ್ಸ್ ಆಗಿ ಈ ಟೈಮ್ ಅಲ್ಲಿ ಅವರು ಒಂದು ಹೇಳಿದ್ರು ಯಲಹಂಕ ಬೆಂಗಳೂರಲ್ಲಿ ಒಂದು ಬಿಎಸ್ಎಫ್ ಪೋಸ್ಟ್ ಗಾಗಿ ಅರ್ಜಿ ಕರ್ದಿದ್ದಾರೆ ನೀವು ಹೋಗ್ತಿದ್ರೆ ಹೋಗಿ ಅಟೆಂಡ್ ಮಾಡಿ ನೋಡಿ ಹಾಗೆ ಅಟೆಂಡ್ ಮಾಡಿ ನೋಡ್ಲಿಕ್ಕೆ ಸಹ ನಮಗೆ ಆ ಟೈಮ್ ಅಲ್ಲಿ ಕಷ್ಟ ಹಾಗಿರುವಾಗ ಇನ್ನೊಬ್ಬ ನನ್ನ ಫ್ರೆಂಡ್ ಅಲ್ಲಿ ನಮ್ಮ ಊರವರೇ ಆದ ಹರಿಯ ನಾಯಕ ಅವರು ಎಲ್ಲ ಖರ್ಚನ್ನು ನೋಡಿಕೊಂಡು ನನ್ನನ್ನು ಕೂಡ ಅವರೊಟ್ಟಿಗೆ ತಕೊಂಡೋದು ಹಾಗೆ ತಕೊಂಡು ಹೋಗಿ ಆಗುವಾಗ ಅಲ್ಲಿ ಅವರಿಗೆ ಏನೋ ಕಾರಣಾಂತರದಿಂದ ಅವರು ಈ ಇದರಲ್ಲಿ ಅವರನ್ನು ತಕೊಳ್ಳಲಿಲ್ಲ ಏನೋ ದೇವರ ದಯೆ ಅಲ್ಲ ಭಾರತ ಮಾತೆಯ ಪುಣ್ಯದ ಒಂದು ಸೇವೆ ಮಾಡಲಿಕ್ಕೆ ಭಾಗ್ಯವು ಅದೇನು ಅಂತ ನನಗೆ ಗೊತ್ತಿಲ್ಲ ನಾನು ಸೆಲೆಕ್ಟ್ ಆದೆ ಸೆಲೆಕ್ಟ್ ಆಗಿ ಅವರು ಸೆಲೆಕ್ಟ್ ಆಗಲಿಲ್ಲ ಅಂತ ಅವತ್ತೇ ರಾತ್ರಿ ಅವರ ಮನೆಗೆ ಬಂದರು ನಾನು ಅಲ್ಲಿ ಸೆಲೆಕ್ಟ್ ಆಗಿ ಎಲ್ಲ ಟೆಸ್ಟ್ಗಳನ್ನು ಮುಗಿಸಿ ಮನೆಗೆ ಬರುವಾಗ ಮೂರು ದಿವಸ ಆಗಿದೆ ಈ ಮೂರು ದಿವಸದಲ್ಲಿ ಎಲ್ಲರೂ ಮನೆಯಲ್ಲಿ ಗೋಳಾಡಿ ಏನು ವಿಷಯ ಅಂತ ಯಾರಿಗೂ ಗೊತ್ತಿಲ್ಲ ಫೋನ್ ವ್ಯವಸ್ಥೆ ಇಲ್ಲ ಅಂತ ನನ್ನನ್ನು ನೋಡಿ ಆಗುವಾಗ ಅವರು ಆನಂದ ಬಾಷ್ಪ ಸುರಿದಾಗೆ ಸುರಿದು ವಿಷಯ ಎಲ್ಲ ತಿಳಿದಾದ ಮೇಲೆ ಅವರು ಸಹ ಸಂತೋಷ ಪಟ್ಟರು ಹೀಗೆ ನನ್ನ ಬಿಎಸ್ಎಫ್ ನ ಒಂದು ನಂಟು ಹತ್ತಿರ ಹಾಗೆ ಅಲ್ಲಿ ನಾವು ಈ ನಮ್ಮನ್ನು ತೆಕ್ಕೊಳ್ಳೋ ಎಲ್ಲ ನೋಡೋ ಅಲ್ಲಿ ಟ್ರೈನಿಂಗ್ ನಡೀತಾ ಇದ್ದನ್ನು ನೋಡಿ ನಮಗೆ ಇದು ನಾವು ಮಾಡುವ ಕೆಲಸ ಅಲ್ಲ ಇಲ್ಲ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಡಾಮರ್ ರೋಡ್ ಉಂಟಲ್ಲ ಅಂತ ಗ್ರೌಂಡ್ ಅಲ್ಲಿ ಪನಿಷ್ಮೆಂಟ್ಗಾಗಿ ಮೊಣಕಾಲಿನ ಮೇಲೆ ನಡೆದುಕೊಂಡೆಲ್ಲ ಅವರನ್ನು ಪನಿಷ್ಮೆಂಟ್ ಕೊಟ್ಟುಕೊಂಡು ಇದ್ರು ಅದನ್ನ ನೋಡುವಾಗ ನಮಗೆ ಆಯ್ತು ನಮ್ಮಿಂದ ಸಾಧ್ಯ ಇಲ್ಲ ಇದು ಎಂದು ಈ ಡಾಮರ್ ರೋಡ್ ಅಲ್ಲಿ ಮೊಣಕಾಲಲ್ಲಿ ನಡೀಲಿಕ್ಕೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಹಾಗೆ ಅಂದಾಜು ಮಾಡಿಕೊಂಡು ನಾವು ಸೀದಾ ಬಂದೆವು ಸೀದಾ ಬಂದಾದ್ಮೇಲೆ ಮೊತ್ತ ಮೊದಲಾಗಿ ಎದುರಿಗೆ ಸಿಕ್ಕಿದ್ದರು ಇವರು ಈ ಗೋವಿಂದ ಮಾಸ್ಟರ್ ಅಂತ ಇರುವವರು ಅವರತ್ರ ನಾನು ಹೇಳಿದ್ದೆ ಇನ್ನ ನಮ್ಮಿಂದ ಸಾಧ್ಯ ಇಲ್ಲ ಅದು ಇಂತ ಪನಿಷ್ಮೆಂಟ್ ಎಲ್ಲ ಇರ್ತದೆ ಒಬ್ಬ ತಪ್ಪು ಮಾಡಿದ್ರೆ ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತಾರೆ ಅದೆಲ್ಲ ನಮ್ಗೆ ನಾವು ತಪ್ಪು ಮಾಡ್ಲಿಕ್ಕಿಲ್ಲ ಅದೇ ಒಬ್ಬನಿಗೂ ಇದು ಮಾಡಿದ್ರೆ ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತಾರೆ ನಾನು ಹೋಗುದು ಎಲ್ಲ
ಬೇಡ ಇದು ಅಂತ ಅವರತ್ರ ಹೇಳಿದ್ರು. ಅವರ ಹೇಳುವಾಗ ಅವರ ಒಂದು ಹಿತವಚನೇ ಬೇರೆ ನೋಡು. ಇದು ಧೈರ್ಯ ಹೇಳಿದ್ರು ಅವರು ಹೇಳಿದೊಂದೆ ನೋಡು, ಭಾರತ ಮಾತೆಯ ಸೇವೆ ಮಾಡ್ಲಿಕ್ಕೆ ಎಲ್ಲರಿಗೆ ಸಿಕ್ಕುದಿಲ್ಲ. ಹೀಗೆ ಈ ಗಡಿ ರಕ್ಷಣಾ ದಳ ಅಂತ ಹೇಳಿದ್ರೆ ಭಾರತದ ಎಲ್ಲಾ ಕಡೆಯಲ್ಲೂ ತಿರುಗಬೇಕು, ಎಲ್ಲಾ ದೇವಿ ದೇವಸ್ಥಾನಗಳನ್ನ ನೋಡ್ಬಹುದು. ನೀನು ಹೋಗ್ಲೇಬೇಕಂತ ಅವರು ಒತ್ತಾಯ ಮಾಡಿದಾಗ ನಾನು ಮತ್ತೆ ಕಾಲ್ ಲೆಟರ್ ಬಂದ ಮೇಲೆ ನಾನು ಜಾಯ್ನ್ ಆದೆ. ಹೀಗೆ ನೀವು ಅಲ್ಲಿ ಇದು ಟ್ರೈನಿಂಗ್ ಮತ್ತೆ ಹೋದ್ರಿ ನೀವು? ಹೌದು, ಅದು ಕಾಲ್ ಲೆಟರ್ ಅವರು ಕರೆದಿದ್ರು. ಕಲಿಸಿದ ಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿಂದ ನನಗೆ ಟೇಕನ್ಪುರ್, ಮಧ್ಯಪ್ರದೇಶದ ಟೇಕನ್ಪುರ್ ಎಂಬಲ್ಲಿಗೆ ಟ್ರೈನಿಂಗಿಗೆ ಕರೆದ್ರು. ಆಗ ಮನೆಯಲ್ಲಿ ಎಂತ ಇದು ಅವರ ಪ್ರತಿಕ್ರಿಯೆ ಹೇಗಿತ್ತು? ನೀನು ಹೋಗು ಅಂತ ಹೇಳಿದ್ರ ತಂದೆ ತಾಯಿ ಎಲ್ಲ ಹೇಗೆ ಹೇಳಿದ್ರು ಅಂತ? ಮಕ್ಕಳಿಗೆ ಮಕ್ಕಳನ್ನು ಈಗ ಕೆಲವರಿಗೆ ಹೆದರಿಕೆ ಇರ್ತಾರೆ ತಂದೆ ತಾಯಿಗೆಲ್ಲ, ಅಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಹಾಗೆದ್ರ ಅವರಿಗೆ ಏನಾದ್ರು ಹಾಗೆ ಆಗಿತ್ತ ಅಂತ? ಇತ್ತು, ಅದು ಯಾವಾಗ್ಲೂ ಹಾಗೆ ಆಗುವ ಸಾಧ್ಯತೆ ಹೆಚ್ಚು. ಇದ್ರೆ ಇದ್ದು ಅಂತ ಹೇಳಿದ್ರೆ ಯಾವ ಏನಾಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದ ಅವರೆಲ್ಲ ಹೇಳಿದ್ರು ಬೇಡ ಬೇರೆ ಏನಾದ್ರೂ ಮಾಡುವ ಅಂತ ಹೇಳಿದ್ರು. ಅದ್ರು ಸಹ ನಮ್ಮ ಈ ಗೋವಿಂದ ಮಾಸ್ಟರ್ ಹೇಳಿದ ಮಾತಿಗೆ ಧೈರ್ಯ ಬಂತು. ಹಾಗೆ ಜಾಯ್ನ್ ಆಗಿ ಟೇಕನ್ಪುರ್ ಅಲ್ಲಿ, ಮಧ್ಯಪ್ರದೇಶದ ಟೇಕನ್ಪುರ್ ಎಂಬಲ್ಲಿ 36 ವಾರಗಳ ಟ್ರೈನಿಂಗ್ ಮುಗಿಸಿ ಒಬ್ಬ ಯೋಧನಾಗಿ ಮೊದಲಿಗೆ ಈ ಪಶ್ಚಿಮ ಬಂಗಾಳದ ಕೃಷ್ಣಾನಗರ ಎಂಬಲ್ಲಿ ನಾವು ಡ್ಯೂಟಿಗೆ ಜಾಯ್ನ್ ಮಾಡಿದ್ವಿ ಫಸ್ಟಿಗೆ ಕೋಲ್ಕತ್ತಾ. ಟ್ರೈನಿಂಗ್ ಎಷ್ಟು ವರ್ಷಗಳ ಸರ್? ಅಲ್ಲ ಇದು ತಿಂಗಳುಗಟ್ಟಲೆ ಇಲ್ಲ, ಅದೊಂದಲ್ಲೇ 36 ವಾರ. 36 ವಾರದಲ್ಲಿ ಒಂದು ವಾರ ಜಂಗಲ್ ಕ್ಯಾಂಪ್, ಒಂದು ವಾರ ನಮಗೆ ಫೈರಿಂಗ್ ಮತ್ತೆ ಇಂಥ ಇದೆಲ್ಲ ಇರೋದು ಒಂದು ವಾರದಲ್ಲಿ. ಬಾಕಿ ಎಲ್ಲ 34 ವಾರಗಳವರೆಗೆ ಟ್ರೈನಿಂಗ್ ಇರುತ್ತೆ. ಮತ್ತೆ ಅಲ್ಲಿಂದ ಮತ್ತೆ ನಿಮ್ಮ ಒಂದು ಇದು ಕೆಲಸ ಶುರುವಾಯ್ತು? ಹೌದು. ಕೆಲಸ ಮಾಡುವಾಗ ಸರ್ ನಿಮಗೆ ಏನಾದ್ರೂ ಅದರಲ್ಲಿ ಯಾವ ರೀತಿಯ ಕೆಲಸ ಇತ್ತು? ಕೆಲಸ ಅಂತಂದ್ರೆ ನಾವೀಗ ಈ ಗಡಿ ಅಂತಲೇ ಬಾರ್ಡರ್, ಈ ಬಾರ್ಡರ್ ಗಡಿ ಅಂತ ಹೇಳಿದ್ರೆ ದೊಡ್ಡ ವಿಷಯ ಏನಲ್ಲ. ನಾವು ಈಗ ಈ ಊರ ಭಾಷೆಯಲ್ಲಿ ಹೇಳುವಾಗ ದರ್ಕಸಿನ ಗಡಿ ಅಂತ ಹೇಳ್ತಾರೆ, ಅದೇ ತರ ಇದು ಸರ್. ಅಂದ್ರೆ ಒಂದು ದೇಶ ಮತ್ತು ಇನ್ನೊಂದು ದೇಶದ ಗಡಿ. ಆ ಗಡಿಯಲ್ಲಿ ಆ ಕಡೆ ಒಂದು ದೇಶ ಇರ್ತದೆ, ಈ ಕಡೆ ಒಂದು ದೇಶ ಇರ್ತದೆ. ಈ ಕಡೆ ನಮ್ಮ ದೇಶ ಆದ್ರೆ ಆ ಕಡೆ ಇನ್ನೊಂದು ದೇಶ ಇರ್ತದಲ್ಲ. ಆಗ ಈ ಎರಡು ದೇಶಗಳ ಮಧ್ಯೆ ಒಂದು ನೋ ಮ್ಯಾನ್ ಲ್ಯಾಂಡ್ ಅಂತ ಇರ್ತದೆ. ಅಂದ್ರೆ ಅಲ್ಲಿ ಯಾರಿಗೂ ಹೋಗೋ ಅವಕಾಶ ಇಲ್ಲ, ಯಾರು ಹೋಗ್ಬಾರ್ದಲ್ಲಿ. ಆ ಅದಕ್ಕಿಂತ ಒಂದು 50 ಗಜ ಅಂತ ಹಿಂದಿಯಲ್ಲಿ ಹೇಳ್ತಾರೆ, 50 ಗಜ ಈಚೆ, ಅವರು ಸಹ ಹಾಗೆ 50 ಗಜ ಆಚೆಗೆ. ಆ ಇದು ಬಿಟ್ಟು ಈ ನೋ ಮ್ಯಾನ್ ಲ್ಯಾಂಡ್ ಅಂತ ಯಾರು ಹೋಗದ ಜಾಗಕ್ಕೆ ಯಾರು ಬರ್ಲಿಕ್ಕಿಲ್ಲ. ಹಾಗೆ ಈ ಉಗ್ರವಾದಿಗಳು ಅಂತ ಹೇಳುವವರು ಮತ್ತೆ ಈ ದೇಶ ಒಡೆಯಲಿಕ್ಕೆ ನೋಡುವವರು ಅಂತ ಹೇಳುದು ಸಾಗುದಿಲ್ಲ, ಒಂದು ರೀತಿ ದೇಶವನ್ನು ಕುಗ್ಗಿಸುವಂತ ಕೆಲಸ ಮಾಡುವವರು. ಅದು ಯಾವ ರೀತಿ ಸಹ ಆಗ್ಬಹುದು, ಒಂದು ನಮ್ಮ ಫಸಲುಗಳನ್ನು ಈ ಗದ್ದೆ ಎಲ್ಲ ಇರ್ತದೆ ಅದನ್ನು ರಾತ್ರಿ ಬಂದು ಎಲ್ಲ ಕಂಪ್ಲೀಟ್ 50-25 ಎಕರೆ ಇದಾಗಿ ಅದನ್ನೆಲ್ಲ ಕೊಯ್ದುಕೊಂಡು ತಗೊಂಡು ಹೋಗುದು ಅಂದ್ರೆ ನಮ್ಮ ವೈರಿಗಳಾಗಿ. ಅದು ಆಗದಾಗೆ ನಾವು ಒಂದು ನೋಡ್ಕೊಳ್ಬೇಕು. ನಂತರ ಈ ಕಿಡ್ನಾಪಿಂಗ್ ಕೇಸ್ ಅಂತ ಈ ಗಡಿ ದಾಟಿ ಬಂದು ನಮ್ಮ ದೇಶದವರನ್ನು ಕಿಡ್ನಾಪ್ ಮಾಡಿ ತಗೊಂಡು ಹೋಗುದು, ಮತ್ತೆ ದನಕರುಗಳನ್ನು ತಗೊಂಡು ಹೋಗುದು, ಕದ್ದೊಂಡು ಹೋಗುದು. ದನಕರುಗಳಿಂದಲೇ ಹಾಗೆ ಒಂದೆರಡು ತಗೊಂಡು ಹೋಗುದಲ್ಲ, ಅಂದ್ರೆ ಈ ಕೆಲವು ಸಂತೆ ಅಂತ ಹೇಳ್ತಾರೆ ಆ ಟೈಪ್ ಅಲ್ಲಿ
ದನ ಕರುಗಳನ್ನು ಮಾರ್ಕೆಟ್ ನಲ್ಲಿ ಅಂತದನ್ನು ರಾತ್ರಿ ಅವ್ರು ಕದ್ದುಕೊಂಡು ಹೋಗುದು. ಈ ಕೆಲಸ ಆಗದಂತೆ ನಾವು ತಡಬೇಕು. ಮತ್ತೆ ದೊಡ್ಡ ದೊಡ್ಡ ಇದರಲ್ಲಿ ಹೇಳುದಾದ್ರೆ ಒಂದು ಒಂದು ದೇಶದ ಗಡಿಯನ್ನೇ ತಿರುಗಿಸಿ ಹಾಕ್ಲಿಕ್ಕೆ ನೋಡುವಂತವ್ರು ಅಂದ್ರೆ ಒಂದು ನಮ್ಮ ದೇಶದಿಂದ ಒಂದು ನದಿ ಹರಿತದೆ, ಈ ನಮ್ಮ ದೇಶದಿಂದ ಹರಿದು ಮತ್ತೊಂದು ದೇಶಕ್ಕೆ ಸೇರಿ ಮತ್ತೆ ನಮ್ಮ ದೇಶಕ್ಕೆ ಸೇರಿ ಜಾಗವನ್ನು ಅವರೇನು ಮಾಡ್ತಾರೆ, ಕಟ್ ಮಾಡಿ ಈ ನದಿ ಈಚೆ ಬರದ ಹಾಗೆ ಅವರ ದೇಶಕ್ಕೆ ಇಂಥದನ್ನು ನಾವು ನೋಡಿಕೊಳ್ಬೇಕು. ನೋಡಿಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲಾ ಸ್ಪೆಷಾಲಿಟಿ ಕೊಟ್ಟಿರ್ತಾರೆ, ಬೈನಕುಲರ್ ಮತ್ತೆ ನಮ್ಮ ಯಾವುದೇ ಇದ ಆಗದಾಗೆ ನಮ್ಗೆ ಜಾಕೆಟ್ ಆಗಿ ಇರ್ಲಿ ಶಸ್ತ್ರಾಸ್ತ್ರಗಳಾಗಿರ್ಲಿ ಎಲ್ಲ ನಮ್ಮ ಕೈಯಲ್ಲಿ ಇರ್ತದೆ. ಅದೇ ಇಂಥದನ್ನೆಲ್ಲ ತಡೆಯುವ ಕೆಲಸ ನಮ್ಮ ಹಾಗೆ. ಈಗ ಲಾಸ್ಟ್ ನೀವು ಅಲ್ಲಿ ಆ ಒಂದು ಕೆಲಸ ಮಾಡ್ತಾ ಇದ್ರಲ್ಲ, ಅದು ಆ ಜಾಗದ ಹೆಸರಿಗೆ ಸರ್ ಯಾವ್ದು ಈಗ ನೀವು ಕೆಲಸ ಮಾಡ್ತಾ ಇದ್ರಲ್ವ ಆ ಜಾಗಕ್ಕೆ ಹೆಸರು ಎಂತ? ಇದು ಗಡಿ ಪ್ರದೇಶ ಅಂತ ಹೇಳಿದ್ರಲ್ವ, ಆ ಗಡಿಗೆ ಹೆಸರು ಯಾವ ದೇಶ ಅಂದ್ರೆ ಆಚೆ ದೇಶ ಯಾವುದು ಮತ್ತೆ ನಮ್ಮ ಭಾರತದ ಗಡಿ ಮತ್ತೆ ಆಚೆ? ಈಗ ನಾನು ಹೇಳಿದಂತ ವಿಷಯ ನಮ್ಮ ಇದು ಬಾಂಗ್ಲಾದೇಶದ ಬಾರ್ಡರ್, ಇದು ಬಾಂಗ್ಲಾದೇಶ, ಅಲ್ಲಿ ಮುಸ್ಲಿಂಗಳು ಇಲ್ಲಿ ಹಿಂದೂಗಳು. ಮತ್ತೆ ಇಲ್ಲಿಂದ ಅಕ್ಕಿ ಸಾಗಾಣಿಕೆ, ಅಕ್ಕಿ ಅಂದ್ರೆ ಅಲ್ಲಿ ಸ್ವಲ್ಪ ಇಲ್ಲಿಂದ ಹೋದ ಅಕ್ಕಿ ಅಲ್ಲಿ ಸುಲಭದಲ್ಲಿ ಅವರಿಗೆ ಮಾರ್ಲಿಕ್ಕೆ ಆಗ್ತದೆ. ಅಂದ್ರೆ ಒಂದು ಸ್ಪೆಷಲ್ ಮಾರ್ಕ್ ಅಂತ ಇರ್ತದಲ್ಲ, ಅದಕ್ಕೆ ಅವರಿಗೆ ಅಲ್ಲಿ ರೇಟ್ ಜಾಸ್ತಿ ಇರ್ತದೆ. ಇಂಥದನ್ನೆಲ್ಲ ಮಾಡುದು ಮತ್ತೆ ಹೀಗೆ ಇಂಥದನ್ನೆಲ್ಲ ಆಗುವುದನ್ನು ನಾವು ತಡಿಬೇಕು, ಅದುವೇ ನಮ್ಮ ಕೆಲಸ. ಹಾಗೆ ಈ ತಡೆಯುವಂತಹ ಸಮಯದಲ್ಲಿ ಆಚೀಚೆ ಫೈರಿಂಗ್ ಆಗ್ಬಹುದು. ಫೈರಿಂಗ್ ಅಂದ್ರೆ ಇದು ನಮ್ಮ ಈ ಗ್ರಾಮ ಭಾಷೆ ನಮ್ಮ ಗನ್ ಇಡುವುದು ಅಂದ್ರೆ ಅದಕ್ಕೆಲ್ಲ ಕಂಡೀಷನ್ ಎಲ್ಲ ಉಂಟು. ಹೀಗೆ ಒಬ್ಬನನ್ನು ನೋಡಿದಾಗ ಒಬ್ಬನನ್ನು ನಾವು ಗುಂಡೆಟ್ಟಿ ಗುಂಡಾಕಿ ಕೊಲ್ಲಿಕ್ಕೆ ಎಲ್ಲ ಆಗುದಿಲ್ಲ, ಕೆಲವು ಕಂಡೀಷನ್ ಎಲ್ಲ ಉಂಟು, ಅದನ್ನೆಲ್ಲ ಪಾಲಿಸಿಕೊಂಡು ನಮ್ಮ ಡ್ಯೂಟಿಯನ್ನು ನಾವು ಮಾಡಬೇಕು. ಸರ್, ಈಗ ನೀವು ಕೆಲಸ ಮಾಡ್ತಾ ಇರುವಾಗ ಈಗ ನಿಮಗೆ ಆಹಾರದ ಒಂದು ಇದು ಬೇಕಾಗ್ತದೆ, ಆಹಾರ ಅಂದ್ರೆ ಹೊತ್ತೊತ್ತಿಗೆ ಆಹಾರ ಮತ್ತೆ ನಿದ್ದೆ, ಇದಕ್ಕೆಲ್ಲ ನೀವು ಹೇಗೆ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಅದನ್ನು ಸರಿ ತೂಗಿಸ್ತಾ ಹೇಗೆ ಹೋಗ್ತಾ ಇದ್ದೀರಿ ಅಂತ? ಸರಿ ತೂಗಿಸ್ತಾ ಹೋಗ್ತೇವೆ ಅಂತ ಹೇಳಿದ್ರೆ ಒಂದೆರಡು ದಿವಸದಲ್ಲಿ ನಾವೆಲ್ಲ ಎಲ್ಲದಕ್ಕೂ ತಯಾರಾಗ್ತೇವೆ. ಮೊದಲು ಮೊದಲು ನಮಗೆ ಗೊತ್ತಾಗುದಿಲ್ಲ, ಆದ್ರೆ ನಂತರ ಈಗ ಮಳೆಗೆ ಈಗ ನೀವು ಕೆಲಸ ಮಾಡ್ತಾ ಇರುವಾಗ ಜೋರು ಮಳೆ ಎಲ್ಲ ಬರುವಾಗ ಅದಕ್ಕೆ ವ್ಯವಸ್ಥೆ ಎಲ್ಲ ಇತ್ತಾ ಹೇಗೆ ಅಂತ? ಮಳೆಗೆ ವ್ಯವಸ್ಥೆ ನಮಗೆ ಎಂತ ಒಂದು ಬ್ಯಾಗ್ ಟೈಪ್ ಅಲ್ಲಿ ಇದು ಕೊಡ್ತಾರೆ, ಜಿಪ್ ಎಲ್ಲ ಉಂಟು ಅದಕ್ಕೆ, ಅದು ರೈನ್ ಕೋಟ್ ಅಲ್ಲ, ಅದರಲ್ಲಿ ಎಲ್ಲ ವ್ಯವಸ್ಥೆಗಳು ಇರ್ತವೆ, ಎಲ್ಲ ಕೆಲವು ಸಾಮಾನು ಎಲ್ಲ ಹಾಕಿಕೊಳ್ಳಿಕ್ಕೆ ಈ ಸಣ್ಣ ಸಣ್ಣ ಇದೆಲ್ಲ ಹಾಕೊಳ್ಳಿಕ್ಕೆ ಎಲ್ಲ ಜಾಗ ಎಲ್ಲ ಇರ್ತದೆ. ಮಳೆಗೆ ಅದೆಲ್ಲ ಏನು ತೊಂದರೆ ಆಗುದಿಲ್ಲ. ಆಹಾರಕ್ಕೆ ಎಂತ ಮಾಡ್ತಾ? ಆಹಾರಕ್ಕೆ ನಾವು ಬೆಳಿಗ್ಗೆ ಈಗ ಬಾರ್ಡರ್ ಡ್ಯೂಟಿ ಅಂತ ಹೇಳುವಾಗ ಕೆಲವು ಬೇರೆ ಬೇರೆ ಟೈಪ್ ಅಲ್ಲಿ ಡ್ಯೂಟಿ ಇರ್ತದೆ. ಒಂದು ಬಾರ್ಡರ್ ಪೆಟ್ರೋಲಿಂಗ್ ಅಂತ ಇರ್ತದೆ, ಮತ್ತೊಂದು ಫಿಕ್ಸ್ ಆಗಿ ಬಾರ್ಡರ್ ಅಲ್ಲಿ ಎಲ್ಲಿಯಾದ್ರೂ ಒಂದು ಜಾಗದಲ್ಲಿ ಮೂರ್ನಾಲ್ಕು ಜನ ಕೂತ್ಕೊಂಡು ಅಬ್ಸರ್ವೇಷನ್ ಅನ್ನು ಮಾಡಿಕೊಂಡಿರ್ಬೇಕಾಗ್ತದೆ, ಇಂಥ ಡ್ಯೂಟಿ ಇರ್ತದೆ. ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಹೊರಡುವಾಗ ಬ್ರೇಕ್ಫಾಸ್ಟ್ 2 ಪೂರಿಯೋ ಅಥವಾ 2 ಚಪಾತಿಯೋ ಕೊಂಡೋಗೋದಲ್ಲ, ಇದು ಬೆಳಿಗ್ಗಿನ ನಾವು ಇದ್ದ ಜಾಗಕ್ಕೆ ಹೆಡ್ ಕ್ವಾರ್ಟರ್ ಟೈಪ್ ಅಲ್ಲಿ ಒಂದು ಇದು ಮಾಡಿಕೊಂಡು ಅಲ್ಲಿ ಇರ್ತೇವೆ. ಅಂದ್ರೆ ಹೆಡ್ ಕ್ವಾರ್ಟರ್ ಅಲ್ಲ, ಒಂದು ಸಣ್ಣ ರೀತಿಯಲ್ಲಿ ಒಂದು 10-20 ಜನ ಇರುವ ಹಾಗೆ ಒಂದು ಟೆಂಟ್ ಎಲ್ಲ ನಿರ್ಮಿಸಿಕೊಂಡು, ಕೆಲವು ಕಡೆಯಲ್ಲಿ ಕಟ್ಟಡಗಳು ಇರ್ತವೆ. ಅಂದರೆ ದೊಡ್ಡ ಬಾರ್ಡರ್ಗಳೇ ಫೇಮಸ್ ಬಾರ್ಡರ್ ಅಂತ ಇರ್ತಾರೆ, ಅಲ್ಲಿ ಆ ಸೈಡ್ ಆದರೆ ಕಟ್ಟಡ ಇರ್ತವೆ. ಬಾಕಿ ಟೈಮ್ ಬೇರೆ ಸಣ್ಣ ಸಣ್ಣ ಇದಾದರೆ ನಾವು ಟೆಂಟ್ ಹಾಕಿಕೊಂಡು ಅಲ್ಲಿ ವಾಸ ಮಾಡಬೇಕಾಗ್ತದೆ. ಈ ಟೈಮಲ್ಲಿ ಬೆಳಿಗ್ಗೆ 6 ಗಂಟೆಗೆ ನಾವು ಪೆಟ್ರೋಲಿಂಗ್ ಅಂತ ಹೋಗುವಾಗ 5-6 ಜನ ಹೋಗುವುದು ಇದೆ. ಬೆಳಿಗ್ಗೆ 2 ಚಪಾತಿಯ 2 ಪೂರಿಯ ತಿಂದುಕೊಂಡು 1 ಗ್ಲಾಸ್ ಚಾ ಕುಡಿದು ನಾವು
ನಡೆದುಕೊಂಡು ಹೋಗ್ಬೇಕು ಇಡೀ ಬಾರ್ಡರ್ ಅನ್ನು ನೋಡಿಕೊಂಡು ಎಲ್ಲಿ ಏನಾಗಿದೆ ಏನಾದರೂ ವ್ಯತ್ಯಾಸ ಆಗಿದೆ ನದಿಯನ್ನು ತಿರುಗಿಸುವ ಕೆಲಸ ಏನಾದರೂ ಆಗಿದೆ ಗದ್ದೆಗಳನ್ನು ಏನಾದರೂ ಇದಾಗಿದೆ ಮತ್ತೆ ಬೆಳೆ ಹಾಳು ಮಾಡಿದ್ದಾರೆ ಎಲ್ಲ ವಿಷಯವನ್ನು ನೋಡಿಕೊಂಡು ಹೋಗಿ ಈ ಮಧ್ಯಾಹ್ನಕ್ಕೆ ಆಗುವಾಗ ನಾವೊಂದು ರಿಪೋರ್ಟ್ ಕೊಡಬೇಕಾಗಿದೆ ಫಸ್ಟಿಗೆ ಒಂದು ರಿಪೋರ್ಟ್ ಕೊಡ್ಬೇಕು ನಮ್ಮ ಸ್ಥಳದಲ್ಲಿ ಏನೂ ಆಗಲಿಲ್ಲ ಅಂತ ಈ ರಿಪೋರ್ಟು ನಮ್ಮ ಸಣ್ಣ 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 ಇದರಿಂದ ಕೂಡಿಕೊಂಡು ಮೇನ್ ಸ್ಥಳವಾದಂತಹ ದಿಲ್ಲಿಗೆ ಕೂಡ ಈ ರಿಪೋರ್ಟ್ ಡೈಲಿ ಹೋಗ್ತಾ ಇರ್ತದೆ ಡೈಲಿ ಹಾಗೆ ಕೆಲವು ಟೈಮಲ್ಲಿ ಸಣ್ಣ ಸಣ್ಣ ಏರಿಯಾ ಆದರೆ ನಮಗೆ ಈ ಒಂದು ಪಾರ್ಟಿಯನ್ನು ಮಧ್ಯಾಹ್ನ ಮೇಲೆ ಚೇಂಜ್ ಮಾಡ್ತಾರೆ ಇಲ್ಲ ಇದ್ರೆ ನಾವು ಈ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲೇ ಇರಬೇಕಾಗ್ತದೆ ಅಲ್ಲೇ ಇರುವ ಟೈಮಲ್ಲಿ ನಮಗೆ ಇದನ್ನು ಒಂದು ಸಣ್ಣ ಗಾಡಿಯ ಮೂಲಕ ನಮಗೆ ಆಹಾರವನ್ನು ತಲುಪಿಸಿಕೊಡ್ತಾರೆ ಮಳೆಯಾದರೂ ಎಂತಾದರೂ ತಲುಪಿಸಿಕೊಡ್ತಾರೆ ಯುದ್ಧದ ಟೈಮಲ್ಲಿ ಏನಾದರೂ ಇದಾದರೆ ಮಾತ್ರ ನಮ್ಮ ಟೈಮಿಂಗ್ ಚೇಂಜ್ ಆಗ್ತಾ ಇರ್ತದೆ ಬೇರೆ ಟೈಮಲ್ಲಿ ಟೈಮ್ ಟೈಮಿಗೆ ಆಹಾರ ಸಿಗ್ತದೆ ಅದೇನು ತೊಂದರೆ ಇಲ್ಲ ಸರ್ ಈಗ ಕಾರ್ಗಿಲ್ ಇದ್ದದ್ದು ಸಾಧಾರಣ ಇಡೀ ಎಲ್ಲರಿಗೂ ಗೊತ್ತಿರುವಂತ ವಿಷಯ ನೀವು ಕೆಲಸ ಮಾಡ್ತಾ ಇರುವಾಗ ಆ ಸಮಯದಲ್ಲಿ ಕಾರ್ಗಿಲ್ ಯುದ್ಧದ ಒಂದು ಆ ಸಮಯದಲ್ಲಿ ನಡೆದಿದ್ದೋ ಹೇಗೆ ಅಂತ ಹೌದು ನಾನು ಸರ್ವಿಸ್ ಮಾಡಿಕೊಂಡಿರುವಾಗಲೇ ನಡೆದಂತ ಒಂದು ವಿಷಯ ಅಂದ್ರೆ ಈ ಕಾರ್ಗಿಲ್ ಯುದ್ಧದಲ್ಲಿ ನಾನು ಡೈರೆಕ್ಟ್ ಆಗಿ ಅಂತ ಶಾಮಿಲ್ ಆಗಲಿಲ್ಲ ಅಂದ್ರೆ ನಮಗೆ ಅಮರನಾಥ ಯಾತ್ರೆಯ ಒಂದು ಪ್ರೊಟೆಕ್ಷನ್ ಗಾರ್ಡ್ ಆಗಿ ಡ್ಯೂಟಿ ಮಾಡಿ ಬಂದಿದ್ದ ಟೈಮಲ್ಲಿ ಅದು ನಮಗೆ ಈ ಕಾರ್ಗಿಲ್ ಯುದ್ಧಕ್ಕೂ ಇದಕ್ಕೂ ಅಷ್ಟು ಇದಿರಲಿಲ್ಲ ಸುಮಾರು ಕಿಲೋಮೀಟರ್ಗಳ ಅಂತರದಲ್ಲಿ ನಾವಿದ್ದೇವೆ ಕಾರ್ಗಿಲ್ ಯುದ್ಧ ಅಂದ್ರೆ ನಾವು ಡೈರೆಕ್ಟ್ ಆಗಿ ಅದರಲ್ಲಿ ಪಾಲ್ಗಾರ ಆಗಿರ್ಲಿಲ್ಲ ಅಂದ್ರೆ ಅಲ್ಲಿ ಬೇರೆ ಒಂದು ಇದು ಯೋಧರು ಇದ್ರು ಬೇರೆ ಅದಕ್ಕೆ ಇವರ ಯೋಧ ಅಂತ ಹೇಳಿದ್ರೆ ನಮ್ಮ ಯೋಧರೇ ಇದ್ರು ಮತ್ತೆ ಆರ್ಮಿ ಮಿಲಿಟ್ರಿ ಈ ಟೈಪ್ ಅಲ್ಲಿ ಎಲ್ಲ ಯೋಧರು ಕೂಡ ಇದ್ರು ಅಂದ್ರೆ ಅವರಿಗೆ ಒಂದೊಂದು ಯೋಧರಿಗೆ ಒಂದೊಂದು ಟೈಪ್ ಅಲ್ಲಿ ಡ್ಯೂಟಿ ಇದನ್ನು ಕೊಟ್ಟಿದ್ರು ಈಗ ಯೋಧರೊಟ್ಟಿಗೆ ಸೇರಿ ಅವರು ಅಲ್ಲಿಯ ಸಿವಿಲ್ ಜನತೆಗಳು ಅವರು ಈ ನಮ್ಮ ಆಯುಧಗಳಿಗೆ ಆಗುವಂತಹ ಗುಂಡು ಮದ್ದುಗಳನ್ನು ನಮ್ಮ ಅಲ್ಲಿಯ ಸಿವಿಲ್ ಜನರು ಕೂಡ ನಮ್ಮೊಂದಿಗೆ ಹೊತ್ತು ಮೇಲೆ ತಲುಪಿಸ್ತಿದ್ರು ಅಂದ್ರೆ ಅಷ್ಟು ಇದರಲ್ಲಿ ಅಲ್ಲಿಯ ಸಿವಿಲ್ ಜನ ಕೂಡ ಹೆಲ್ಪ್ ಮಾಡಿ ನಮಗೆ ಮಾಡಿಕೊಂಡಿದ್ರು ಅಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಅಂತ ನಾನು ಇರಲಿಲ್ಲ ಆದ್ರೆ ಅವತ್ತಿನ ನ್ಯೂಸ್ ಎಲ್ಲ ನಮಗೆ ಸಿಕ್ಕಿಕೊಂಡಿತ್ತು ಇದು ಆಯ್ತು ಇದು ಹೀಗೆ ಆಯ್ತು ಒಂದು ಕಾರ್ಗಿಲ್ ಯುದ್ಧ ಅಂತ ಹೇಳಿದ್ರೆ ನಮ್ಮ ಒಂದು ಸಣ್ಣ ತಪ್ಪಿನಿಂದಾಗಿ ನಡೆದಂತ ಯುದ್ಧ ಇದು ಅಲ್ಲಿಂದ ಒಂದು ಡಿಪ್ಲೋಯ್ ಮಾಡಿದ ಜಾಗದಿಂದ ಅಲ್ಲಿ ಬೇಡ ಇನ್ನು ಅಷ್ಟು ಏನು ತೊಂದರೆ ಇಲ್ಲ ಅಂತ ಆಗುವಾಗ ಅನ್ಡಿಪ್ಲೋಯ್ ಮಾಡಿದ ಮೇಲೆ ಆದಂತಹ ಒಂದು ಯುದ್ಧ ಇದು ಅಂದ್ರೆ ನಮ್ಮದೊಂದು ಸಣ್ಣ ತಪ್ಪಿನಿಂದ ಆದಂತಹ ಯುದ್ಧ ಇದು ನಮ್ಮ ತಪ್ಪು ಯೋಧರ ತಪ್ಪು ಅಂತಲ್ಲ ಯೋಧರಿಗೆ ಬೇಕಾಗಿ ಎಲ್ಲ ಆರ್ಡರ್ಗಳನ್ನು ಕೊಡುವವರು ಬೇರೆ ಇದ್ದಾರೆ ಯೋಧರ ತಪ್ಪು ಅಂತಲ್ಲ ಅದು ಮೇಲ್ಮಟ್ಟದಿಂದ ಆದಂತ ಒಂದು ಸಣ್ಣ ತಪ್ಪಿನಿಂದ ಇಷ್ಟೆಲ್ಲ ಇದ ಆದತೆ ಇದು ಆದ್ರೂ ಜಯ ಭಾರತಕ್ಕೆ ಸಿಕ್ಕಿದೆ ಹೌದು ಅದು ಯಾವ್ದಾದ್ರೂ ಜಯ ಭಾರತಕ್ಕೆ ಸಿಕ್ಕಿದೆ ಭಾರತ ಮಾತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಭಾರ ಇದೆ ಭಾರ ಇದೆ ಈ ಮತ್ತೆ ತುಂಬಾ ಸಂತೋಷ ಇದ್ರಲ್ಲಿ ಇದಾಗುದು ಯೋಧರಿಗೆ ಅಂತ ಹೇಳಿದ್ರೆ ಈಗ ನಾವು ಇಲ್ಲಿ ಅಮರನಾಥ ಯಾತ್ರೆ ಡ್ಯೂಟಿಯಲ್ಲಿ ಇರುವ ಟೈಮಲ್ಲಿ ಒಬ್ರು ಇಲ್ಲಿ ತಲಪ್ಪಾಡಿ ಅವರು ಒಬ್ರು ಕಾಣಲಿಕ್ಕೆ ಒಬ್ರಲ್ಲಿ ಅವರ ಸೆಟ್ ಇತ್ತು ತುಂಬಾ ಸ್ತ್ರೀಯರಿದ್ರು ಮತ್ತೆ ಗಂಡಸರು ಎಲ್ಲ ಸುಮಾರು ಜನ ಇದ್ರು ಯಾತ್ರೆಗೆ ಬಂದದ್ದು ಅವರು ಬಂದು ಈಗ ಮಾತಾಡಿಕೊಂಡು ಹೋಗುವಾಗ ಅವರು ತುಳು ಭಾಷೆಯಲ್ಲಿ ಮಾತಾಡಿಕೊಂಡು ಹೋಗುವಾಗ ನಮ್ ಒಮ್ಮೆ ರೋಮಾಂಚನವಾಯ್ತು ನಾವು ಯಾವಾಗಲೂ ಹಿಂದಿ ಮಾತಾಡೋದು ಮತ್ತೆ ನಮ್ಮ ಒಟ್ಟಿಗೆ ಇದ್ದವರ ಅವರ ಮುಖವನ್ನು ನೋಡುದು ಅಂದ್ರೆ ಒಂದು ಮಾತೃ ಭಾಷೆ ಅಂತ ಹೇಳುವಾಗ ಬೇರೆ ಇರ್ತದೆ ನೋಡುವಾಗ ಅವರು ತುಳು ಮಾತಾಡಿಕೊಂಡು ಹೋಗುವಾಗ ನಾವು ಕೇಳಿದ್ವಿ ಅಣ್ಣ ನೀವು ಎಲ್ಲಿ ಅವರು ಅಂತ
ಅವರು ಇಲ್ದ್ರು ನಾವು ತಲಪಾಡಿಯವರು ಆಗ ನಾನು ತುಳುವಿನಲ್ಲೇ ಮಾತಾಡಿದ್ದೆ. ನನ್ನಿಂದ ಹೆಚ್ಚು ಖುಷಿ ಆದದ್ದು ಅವರಿಗೆ, ಯೋಧರಾಗಿ ನಮ್ಮ ಇಲ್ಲಿಯವರು ತುಳುವಲ್ಲಿ ಮಾತಾಡುವವರು ಇದ್ದಾರೆ ಅಂತ ಅವರಿಗೆ ಒಂದು ಆಶೆ ಇದೆ. ತುಳುನಾಡಿನವರು ಕೂಡ ಇಲ್ಲಿ ಇದ್ದಾರೆ ಅಂತ ಖಂಡಿತವಾಗಲು ಖುಷಿ ಆಗ್ಬೋದು. ಇಂತೆಲ್ಲ ವಿಷಯ ಬರುವುದು ನೀವು ಈ ರೀತಿ ಹೇಳುವಾಗ ನನಗೆ ರೋಮಾಂಚನ ಖಂಡಿತವಾಗ. ಎಷ್ಟು ರೋಮಾಂಚನ ಅಂತ ಹೇಳುವಾಗ ನಮಗೆ ಒಂದು ರೋಮಾಂಚನ ಆಗುದು ಒಂದು ಒಂದೇ ಮಾತರಂ ಅಂತ ಹೇಳುವಾಗ ಭಾರತ ಮಾತಾ ಕಿ ಜೈ ಅನ್ನೋ ಮತ್ತೊಂದು ನಮ್ಮ ನಮ್ಮ ಮಾತೃಭಾಷೆ ತುಳುನಾಡಿನ ಒಂದು ಒಂದು ಪ್ರೀತಿ ಸಿಕ್ಕಿದಾಗ ಇದೆಲ್ಲ ರೋಮಾಂಚನ ಆಗ್ತದೆ ನಮ್ಗೆ ತಿಳಿಯದಾಗೆ ಆಗಿ ಹೋಗ್ತದೆ. ಖಂಡಿತವಾಗಿ ನೀವು ಹೇಳುವಾಗಲ ಸರ್ ನನಗೆ ರೋಮಾಂಚನ. ನಮ್ಮ ಒಂದು ತುಳುನಾಡಿನ ಅಂದ್ರೆ ತುಳು ಭಾಷೆ, ನಮ್ಮ ಮಾತೃಭಾಷೆ ಖಂಡಿತವಾಗ್ಲು ನಿಜವಾಗಿ ಕೂಡ. ಈಗ ಸಾಧಾರಣ ಎಷ್ಟು ದೇಶದವರೆಲ್ಲ ನಿಮ್ಮೊಟ್ಟಿಗೆ, ನೀವೆಲ್ಲ ಒಟ್ಟಿಗೆ ಇರ್ತೀರಲ್ವಾ, ಹಾಗಿರುವಾಗ ಬೇರೆ ಬೇರೆ ದೇಶದಲ್ಲ ನೀವೆಲ್ಲ ಒಟ್ಟಿಗೆ ಇರ್ತೀರಿ, ಹಾಗಿರುವ ನಮ್ಮ ಕೇರಳದವರು ನಿಮಗೆ ನಮ್ಮ ಈ ತುಳುನಾಡಿನವರೆಲ್ಲ ಸಿಗ್ತಾ ಇದ್ರಲ್ಲ ಅಲ್ಲಿ. ದೇಶದ ನಮ್ಮೊಟ್ಟಿಗೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲರೂ ಒಂದೇ. ಆದ್ರೂ ಅಂದ್ರೆ ನಮ್ಮ ದೇಶ ಅಂತ ಹೇಳ ದೇಶ ನಾವು ಈಗ ಕೆಲಸ ಮಾಡುವಾಗ ಎಲ್ಲರೂ ನಮಗೆ ಒಂದೇ. ಆದ್ರೆ ಒಂದು ಕೆಲಸದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರುವಾಗ, ನೀವು ಇದು ಕರ್ನಾಟಕದವರು ಇಲ್ಲಾದ್ರೆ ಮಧ್ಯಪ್ರದೇಶದವರು ಹಾಗೇನಾದ್ರೂ ಬೇರೆ ಬೇರೆ ದೇಶದವರು ನಮ್ಮ ಒಟ್ಟಿಗೆ ಹೆಚ್ಚು ಅಂತ ಇದ್ದವರು ಮಹಾರಾಷ್ಟ್ರದವರು. ಮಹಾರಾಷ್ಟ್ರದವರು ಅಂದ್ರೆ ಮರಾಠಿಗಳು. ಮರಾಠಿಗಳು ಅವರೊಂದು ವೇದ ಘೋಷ ಬೇರೆ ಅವ್ರದ್ದು. ಮರಾಠ ಮರ್ತಾ ನಹಿ ಮಾರ್ಕೆ ಮರ್ತಾ ಅಂತಂದ್ರೆ ಈ ಮರಾಠಿಗಳು ಸಾಯುವುದಿಲ್ಲ, ಮರಾಠಿಗಳು ಎಲ್ಲರನ್ನು ಸಾಯಿಸಿ ಮತ್ತೆ ಸಾಯ್ತಾರೆ ಅಂದ್ರೆ ಅವರ ವಿರೋಧಿಗಳನ್ನು ಸಾಯಿಸಿ ಸಾಯ್ತಾರೆ ಅಂತ ಅಂದ್ರೆ ಮಣ್ಣಿಗೆ ಬೇಕಾದ ಅಂತ ಒಂದು ಅವರ ಪೌರುಷ ಒಂದು ಶಕ್ತಿ ಅವರದ್ದು. ಮತ್ತೆ ಎರಡನೇದಾಗಿ ಪಂಜಾಬ್ನವರು ಸಿಖ್ರವರು ನಮ್ಮ ಒಟ್ಟಿಗೆ ಹೆಚ್ಚಿದ್ದರು ಅಂದ್ರೆ ನಮ್ಮ ನಾವೊಂದು ಗ್ರೂಪ್ ಅಲ್ಲಿ ಒಂದು ಬಟಾಲಿಯನ್ ಅಂತ ಇರ್ತದೆ. ಈಗ ನಾನು 200 ಬಟಾಲಿಯನ್ ಅಲ್ಲಿ ಭರ್ತಿಯಾಗಿ ಟ್ರೈನಿಂಗ್ ಮುಗಿಸಿ 55ನೇ ಬಟಾಲಿಯನ್ ಅಲ್ಲಿ ಈ 21 ವರ್ಷ ಕೂಡ ಇದು ಕೂಡ ಯಾರಿಗೆ ಹೀಗೆ ಸಿಕ್ಕುವುದಿಲ್ಲ. ಒಂದೇ ಹೌದು ಈ 21 ವರ್ಷ ಒಂದೇ ಕಂಪನಿಯಲ್ಲಿ ಒಂದೇ ಜನರೊಟ್ಟಿಗೆ 21 ವರ್ಷ ಸರ್ವಿಸ್ ಮಾಡಲಿಕ್ಕೆ ಯಾರಿಗೂ ಸಿಕ್ಕುವುದಿಲ್ಲ ಅಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಒಂದೇ ಬಟಾಲಿಯನ್ ತುಂಬಾ ಹೆಮ್ಮೆ ಅನಿಸ್ತದೆ. ನನಗೆ ನೀವು ನಮ್ಮ ನೆರೆಕರೆಯವರು ಅಂತ ಹೇಳಿದ್ರೆ ನನಗೆ ಇನ್ನು ಕೂಡ ತುಂಬಾ ತುಂಬಾ ಖುಷಿ ಆಗ್ತದೆ ಸರ್. ಆದ ಕಾರಣ ನಿಮ್ಮಲ್ಲಿ ಒಂದು ಮಾತಾಡಬೇಕು, ಒಂದು ನಿಮ್ಮ ಅನುಭವಗಳನ್ನು ಜನರಿಗೆ ಮುಟ್ಟಿಸಬೇಕು ಅನ್ನೋ ಒಂದು ಮನಸ್ಸಿಗೆ ನನಗೆ ಬಂತು. ಆದ ಕಾರಣ ಇವತ್ತು ನಾನು ನಿಮ್ಮಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಇದು ನಿಮ್ಮಲ್ಲಿ ಮಾತಾಡುದು ಕೂಡ ಆಗಿ ನಮ್ಮ ನೆರೆಕರೆಯವರಾಗಿ ನಾನು ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದು ಇನ್ನು ಕೂಡ ನನಗೆ 10 ಪಟ್ಟು ಜಾಸ್ತಿ ಪ್ರೀತಿ ಮತ್ತೆ ಅಭಿಮಾನ. ಅಂದ್ರೆ ಒಂದು ದೇಶದ ಒಬ್ಬ ಯೋಧನಾಗಿ ಈಗ ನಿಮ್ಮ ತಂದೆ ತಾಯಿಯವರಿಗೆ ಕೂಡ ತುಂಬಾ ಬೇಸರ ಇದ್ದಿರಬಹುದು. ಹೇಗಂತ ಹೇಳಿದ್ರೆ ಮಗ ಬರ್ತಾನೋ ಇಲ್ವೋ ಅನ್ನೋ ಒಂದು ಮನಸ್ಸಿನ ಒಳಗೆ ನೋವು ಖಂಡಿತವಾಗಿ ಅವರಿಗೆ. ಆದ್ರೆ ನೀವು ಎಲ್ಲವನ್ನು ಅದನ್ನು ದಾಟಿ ನೀವು ಮನೆಗೆ ಬಂದಿದ್ದೀರಿ, ತುಂಬಾ ತುಂಬಾ ಅಭಿಮಾನ ಸರ್ ನನಗೆ ತುಂಬಾ ತುಂಬಾ ಅಭಿಮಾನ. ಅಭಿಮಾನ ಹೌದು, ಅಭಿಮಾನ ನಮಗೂ ಆಗ್ತದೆ. ನಮಗೆ ಅಭಿಮಾನ ನನ್ನನ್ನು ಈಗ ಕೆಲವು ಸನ್ಮಾನಕ್ಕೆಲ್ಲ ಕರೀಲಿಕ್ಕೆ ಅಂತ ಈ ಬಂದಿದ್ರು. ಅವರ ಹತ್ರ ನಾನು ಹೇಳಿದೆ, ನೋಡಿ ಇಷ್ಟು ಕಷ್ಟಪಟ್ಟು ಈ ಏರಿಯಾದಲ್ಲೆಲ್ಲ ಬರೋದು ಕಷ್ಟ ಆಗ್ತದೆ. ಅಂದ್ರೆ ನಾನು ಸಹ ಒಮ್ಮೊಮ್ಮೆ ಸಿಕ್ಕುದಿಲ್ಲ ಅವರಿಗೆ, ನೀವು ಕಷ್ಟಪಟ್ಟು ಬರುವುದು ಬೇಡ, ನೀವು ಅಲ್ಲಿಂದ ಹೇಳಿದ್ರೆ ನನಗೆ ಸಾಕು, ನೀವು ಎಷ್ಟೇ ಇಲ್ಲಿಗೆ ಬಂದು ನನ್ನ ಹತ್ರ ಕರಿಬೇಕು ಅಂತ ಏನಿಲ್ಲ. ಹಾಗೂ ಒಬ್ಬರು ನನಗೆ ಹೇಳಿದ್ರು, ಅವರ ಮಾತು ಕೇಳಿ ನನಗೆ ಇಷ್ಟು ಇದ್ದಾಯ್ತಂದ್ರೆ ಇದು ನಮ್ಮ ಕರ್ತವ್ಯ ಅಂತ ಇದು ಹೇಳುವಾಗ ನಾನು ಇದು ಮಾಡಿದೆ. ನಾನು ನನಗೆ ಕೂಡ ಅನ್ವಯಿಸ್ತದೆ, ಯಾಕೆಂದ್ರೆ ನಾನು ಈಗ ಒಬ್ಬ ಯೂಟ್ಯೂಬರ್ ಆಗಿ ಯೂಟ್ಯೂಬ್ನಲ್ಲಿ ಬೇರೆಲ್ಲ ನಾನು ಇದು ಹೀಗೆ ವಿಷಯಗಳನ್ನು ನಾನು ಶೇರ್ ಮಾಡಿದ್ದುಂಟು ಯೂಟ್ಯೂಬ್ನ ಮುಖಾಂತರ. ಹಾಗಿರುವಾಗ ನಿಮ್ಮಂತವರಲ್ಲಿ ನಾನು ಮಾತನಾಡದೇ ಇದ್ರೆ ಅದು ನನ್ನ ತಪ್ಪಾಗ್ತದೆ ಸರ್, ನಿಜವಾಗಿ ತಪ್ಪಾಗ್ತದೆ.
ಹಾಗೆ ನನಗೆ ನಿನ್ನೆ ಮಾತಾಡುವಾಗ ನನ್ನ ನೆರೆಕರೆಯವರಲ್ಲಿ ನಾನು ಹೀಗೆ ಮಾತಾಡುವಾಗ ನನಗೆ ಅನಿಸಿತು, ಓ ಇದು ಖಂಡಿತವಾಗ್ಲು ನಾನು ಸದಾಶಿವಣ್ಣನಲ್ಲಿ ಮಾತಾಡಲೇಬೇಕು ಅಂತ ನನಗೆ ಅನಿಸ್ತಿತ್ತು. ಹಾಗೆ ನಾನು ಲಲಿತಕ್ಕನ ಹತ್ರ, ನಮ್ಮ ಲಲಿತಕ್ಕೆ ಶೋ ಇದ್ದಾರಲ್ಲ, ನಾನು ಅವ್ರ ಹತ್ರ ಮಾತಾಡಿದೆ, ಲಲಿತಕ್ಕ ನಾವೊಮ್ಮೆ ಅಲ್ಲಿ ಹೋಗಿ ಬರುವ, ಅವ್ರ ಹತ್ರ ಮಾತಾಡುವ ಅಂತ. ಅವ್ರು ಕೂಡಲೇ ನಾನು ಹೇಳಿದ ಕೂಡಲೇ ಒಪ್ಪಿದ್ದಾರೆ, ಹಾಗೆ ಬರ್ಲಿಕ್ಕೆ ಕೂಡ ಒಂದು ಅನುಕೂಲ ಸಿಕ್ಕಿತ್ತು. ಅಂದ್ರೆ ನಾವು ಈ ಯೋಧರಾಗಿರುವಾಗ ನಮಗೆ ಯಾವುದೇ ರೀತಿಯ ಹೆದರಿಕೆ ಅಂತ ಇರುವುದಿಲ್ಲ. ಯಾಕೆ ಗೊತ್ತಾ, ನಮ್ಮನ್ನು ಬೆಳೆಸುವುದೇ ಹಾಗೆ, ನಮ್ಮ ಟ್ರೈನಿಂಗ್ ಅಲ್ಲಿ ನಮ್ಮನ್ನು ಬೆಳೆಸುವುದೇ ಹಾಗೆ. ನೀವು ಭಾರತ ಮಾತೆಯ ಮಕ್ಕಳಿಗೆ ಅಲ್ಲ, ಭಾರತ ಮಾತೆಯ ರಕ್ಷಣೆಗಾಗಿ ಸಾಕಿರುವ ಕುರಿಗಳು ಪಶುಗಳು ಯಾವ್ದೇ ಆಗಿರ್ಬೋದು, ಅದು ನಿಮ್ಮನ್ನು ಯಾವಾಗ ಬಳಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮಗೆ ನಮ್ಗೆ ಇಂಥದೊಂದು ಆಗ್ತದೆ ಅಂತ ನಮ್ಗೆ ಮೊದ್ಲೇ, ಈಗ ನೀವೇ ಇಂಥದೊಂದು ನನ್ನ ಜೀವನದಲ್ಲಿ ಆಗ್ತದೆ ಅಂತ ಅದನ್ನ ನೀವು ತಪ್ಪಿಸ್ತೀರಲ್ಲ, ಅದೇ ರೀತಿ ಇದು ಸರ್, ನಮಗೆ ಅದೊಂದು ಹೆದರಿಕೆ ಇರುವುದಿಲ್ಲ. ನಾವು ಸಾಯ್ತೇವೆ, ನಾವು ಸಾಯಿದಿಲ್ಲ, ನಮ್ಮ ಮನಸ್ಸಲ್ಲೇ ಅದು ಇರುವುದಿಲ್ಲ. ಅಂದ್ರೆ ಬೇರೆ ಬೇರೆ ಜಾತಿ ಇದು ಎಲ್ಲ ಇದ್ರು ಸಹ ನಮಗೆ ಜಾತಿ ಪ್ರಶ್ನೆ ಇಲ್ಲ, ಒಂದು ಧರ್ಮ ಒಂದು ಇದು ಏನೂ ಇಲ್ಲ, ನಮಗೆ ಏನಿದ್ರು ಭಾರತ ಮಾತಾಕಿ ಜೈ ಅಷ್ಟೇ. ಭಾರತ ಮಾತೆ ಈಗ ಈಗ ನೋಡಿ ಈ ಫೋಟೋ ನಮ್ಮ ಫೋಟೋ ಇರುವಾಗ ನಾವು ಡ್ರೆಸ್ ಹಾಕಿಕೊಂಡಿರುವಾಗ ನಮ್ಮ ಡ್ರೆಸ್ ಅಲ್ಲಿ ಈ ಸೈಡ್ ಅಲ್ಲಿ ನಮ್ಮ ಹೆಸರು, ಈ ಸೈಡ್ ಅಲ್ಲಿ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ಬಿ ಅವರವರ ರಕ್ತ ಯಾವ್ದಂತ ಅದರಲ್ಲಿ ಬರ್ದಿರ್ತಾರೆ ಅಂದ್ರೆ ಯಾರಿಗಾದ್ರೂ ಎಮರ್ಜೆನ್ಸಿ ಆಯ್ತು ಆಗ ನಾವು ಅವರಿಗೆ ಹೋಗಿ ರಕ್ತ ಕೊಡ್ಬೇಕು. ಯಾರು ಮುಸ್ಲಿಂ ಆಗ್ಲಿ, ಯಾರು ಹಿಂದೂ ಆಗ್ಲಿ, ಯಾರು ಕ್ರಿಶ್ಚಿಯನ್ ಆಗ್ಲಿ, ಅದು ಹಿಂದೂ ರಕ್ತ ಇದು ಮುಸ್ಲಿಂ ರಕ್ತ ಅಂತ ಇಲ್ಲ. ಆದ್ರೆ ಅಷ್ಟು ಬೇಗದಲ್ಲಿ ಗೊತ್ತಾಗ್ಲಿಕ್ಕೆ ಬೇಕಾಗಿ ನನ್ನ ಎಲ್ಲಿಗೆ ಹೋಗ್ತಿದ್ರು ನಮ್ಮ ಅಡ್ರೆಸ್ ಅಲ್ಲಿ ನಂದು ಓಪೋಸಿಟಿವ್ ಈ ಓಪೋಸಿಟಿವ್ ರಕ್ತ ಸಹ ಅದರಲ್ಲಿ ಸಹ ಕಷ್ಟ ನಮ್ಗೆ, ಅದು ಎಲ್ಲರಿಗೂ ಕೊಡ್ಲಿಕ್ಕೆ ಆಗ್ತದೆ, ಯಾರು ಬೇಕಾದ್ರೆ ತಕ್ಕೊಳ್ಬಹುದು, ಅದೇ ನಮಗೆ ಮಾತ್ರ ಬೇಕಾದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಹೌದು, ಆಗ ನಮಗೆ ಜಾತಿ ಮತ ಧರ್ಮ ಯಾವುದಿಲ್ಲ, ಒಂದೇ ರಕ್ತ, ಒಂದೇ ಉಸಿರು, ಒಂದೇ ರಕ್ತ. ಹೌದು ಸರ್, ತುಂಬಾ ಖುಷಿ ಆಗ್ತದೆ. ಹಾಗೆ ತುಂಬಾ ಖುಷಿ ಆಗ್ತದೆ, ನೀವು ನಿಮ್ಮ ಈ ಪ್ರಯತ್ನವನ್ನು ನೀವು ಮಾಡಿದ್ದೀರಾ. ಯೋಧರಿಗೆ ಒಂದು ಸನ್ಮಾನ ಅಂತ ಇತ್ತೀಚಿನ ಕೆಲವು ದಿನಗಳಲ್ಲಿ ನಾನು ಸುಮಾರು ನೋಡಿಕೊಂಡಿದ್ದೇನೆ, ಇದು ಮೊದಲೆಲ್ಲ ಇರಲಿಲ್ಲ. ನೋಡಿ ನಾವು ಯೋಧರಾಗಿ ಫಸ್ಟ್ ಈಗ ನಾವು ಇಲ್ಲಿ ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂತ ಹೇಳಿದೆ, ಅದು ಈ ಯೋಧರಿಂದಾಗಿ. ನಿಜವಾಗಿ ಇಷ್ಟು ನೆಮ್ಮದಿಯಲ್ಲಿ ಇಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಯಾವಾಗ ಯುದ್ಧ ಶುರು ಆಗ್ತದೆ ಅಂತ ನಮಗೆ ಹೇಳಿಕ್ಕಾಗುತ್ತೆ. ಹಾಗಿರುವಾಗ ಈ ಯೋಧರಿಂದಾಗಿ ನಾವು ಇಷ್ಟು ನೆಮ್ಮದಿಯಾಗಿ ನಾವು ಜೀವಿಸಲಿಕ್ಕೆ ಅಂದ್ರೆ ಒಂದು ನಮಗೆ ದಾರಿ ಅದು, ಆ ಯೋಧರಿಂದಾಗಿ ನಮಗೆ ಸಾಧ್ಯ ಉಂಟು. ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರದು, ನಾವು ಅದನ್ನು ನೆನಪನ್ನು ಇಟ್ಟುಕೊಳ್ಳೇಬೇಕಾಗ್ತದೆ. ಯೋಧರಿಗೆ ಕೂಡ ಯೋಧರ ಒಂದು ಜೀವನ ಅವರ ಕಷ್ಟ ಎಷ್ಟು ಅಂತೇಳಿ ನಾವು ಅದನ್ನು ಮನಗಾಣಲೇಬೇಕಾಗ್ತದೆ. ಈ ಸಂದರ್ಭದಲ್ಲಿ ಸರ್ ನಾನು ನಿಮಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ನಮ್ಮ ಒಂದು ಭಾರತ ಮಾತೆಯ ಒಬ್ಬ ಮಗನಾಗಿ ಇನ್ನೂ ಕೂಡ ನಿಮಗೆ ಆಯುಷ್ಯ ಆಯುರಾರೋಗ್ಯ ಭಾಗ್ಯ ಆ ದೇವರು ಈ ಕರುಣಿಸಲಿ ಅಂತ ಬೇಡಿಕೊಳ್ತೇನೆ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಸೊ ಫ್ರೆಂಡ್ಸ್, ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ಸಣ್ಣ ಒಂದು ಅಭಿನಂದನೆಯನ್ನು ಮಾಡಿದ ಬನ್ನಿ. ಭಾರತ್ ಮಾತಾ ಕಿ ಜೈ. ನೀವು ಕೊಟ್ಟಂತ ಈ ಕಿರು ಕಾಣಿಕೆಯನ್ನು ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವೀಕರಿಸಿದ್ದೇನೆ. ಧನ್ಯವಾದಗಳು, ತುಂಬಾ ತುಂಬಾ ಧನ್ಯವಾದ. ಆಯ್ತಲ್ಲ.